ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥ ನ್ಯೂಸ್ ಇದು. ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಯಾಕೆ ಈ ರೀತಿ ಮಾತಾಡಿದ್ರು ಅನ್ನೋದು ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಏನಪ್ಪ ಅಂದರೆ, ಕೆಂಪೇಗೌಡ ಜಯಂತಿ ಟೈಮಲ್ಲಿ ಮಾತಾಡಬೇಕಾದ್ರೆ ಡಿ ಕೆ ಶಿವಕುಮಾರ್ ಉಕ್ಕಿನ ಸೇತುವೆ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಗ್ಗೆ ನೀಡಿದ್ದ ಹೇಳಿಕೆ ರಾಜಕೀಯ ಪಾಠಶಾಲೆಯಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಇದೀಗ ಶ್ರಮ ಪಡುವುದು ಒಬ್ಬರು, ಅದನ್ನು ಅನುಭವಿಸೋದು ಮತ್ತೊಬ್ಬರು ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಪತ್ರಿಕೆಗಳಲ್ಲಿ ಬಂದಂಥ ವರದಿ ಈಗ ಫೇಸ್ಬುಕ್ ಮತ್ತು ಟ್ವಿಟರ್ನಲ್ಲಿ ಚರ್ಚೆ ಆಗ್ತಾ ಇದೆ. ಬಿಜೆಪಿ ಶಾಸಕ ಎಸ್ ಸುರೇಶ್ ಕುಮಾರ್, ರಾಜೀನಗರ ಶಾಸಕರು ಕೂಡ ಇದನ್ನು ಮಾರ್ಮಿಕ ಮಾತು ಓದಿದ ನಂತರ ಹಂಚಿಕೊಳ್ಬೇಕೆಂದು ಅನಿಸುವಂಥ ಅವರು ಕೂಡ ಹಂಚಿಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಮಾತಿನ ಹಿನ್ನೆಲೆ ಏನು ಆಗಿದರೆ, ಯಾರನ್ನು ಉದ್ದೇಶಿಸಿ ಈ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ? ಶ್ರಮಕ್ಕೆ ಸಿಗಬೇಕಾದ ಸಿ ಎಂ ಸ್ಥಾನ ಸಿಗಲಿಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ರ ಡಿ ಸಿ ಎಂ ಡಿ ಕೆ ಶಿವಕುಮಾರ್? ಅದು ಆ ರೀತಿಯ ಒಂದು ಮಾತುಗಳು ಎದ್ದು ಕಾಣಿಸ್ತಾ ಇದೆ ಅನ್ನೋ ಒಂದು ವಿಶ್ಲೇಷಣೆ ಆಗ್ತಾ ಇದೆ. ವಿಧಾನಸೌಧದಲ್ಲಿ ಮಾತಾಡಬೇಕಾದ್ರೆ ಶ್ರಮ ಒಬ್ಬರಾದ್ರಾದರೆ ಅನುಭವಿಸೋರು ಮತ್ತೊಬ್ಬರು. ಇದು ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಏನು ಮಾಡೋಕ್ಕೆ ಆಗಲ್ಲ, ಏನೇ ಮಾಡಲಾಗದು. ವಿಧಾನಸೌಧಕ್ಕಾಗಿ ಕೆಂಗಲ್ ಹನುಮಂತಯ್ಯ ಶ್ರಮವನ್ನು ವಹಿಸಿದ್ರು. ಕೈದಿಗಳು ಕಾಲಿಗೆ ಸರಪಳಿ ಹಾಕ್ಕೊಂಡೇ ಕಲ್ಲನ್ನು ಒತ್ತು ಸಾಗಿಸಿದ್ರು. ಆದರೆ ವಿಧಾನಸೌಧದಲ್ಲಿ ಬೇರೆಯವರು ಸವಲತ್ತನ್ನು ಅನುಭವಿಸ್ತಾ ಇದ್ದಾರೆ, ಜೀವನವೇ ಹಾಗೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು. ಸೊ ಡಿ ಕೆ ಶಿವಕುಮಾರ್ ಅವರು ಈ ಮಾತುಗಳು ಸಿದ್ದರಾಮಯ್ಯವರನ್ನು ಉದ್ದೇಶಿಸಿ ಮಾತನಾಡಿದ್ದ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಪಕ್ಷವನ್ನು ಸಂಘಟನೆ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ನಾನು ಶ್ರಮಪಟ್ಟೆ, ನನಗೆ ಸಿ ಎಂ ಸ್ಥಾನ ಸಿಗಲಿಲ್ಲ, ಸಿದ್ದರಾಮಯ್ಯನವ್ರಿಗೆ ಸಿ ಎಂ ಆದರು ಅನ್ನೋ ಒಂದು ಬೇಸರವನ್ನು ಪರೋಕ್ಷವಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದಾರಾ ಅನ್ನೋ ಒಂದು ಚರ್ಚೆ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಆಗ್ತಾಯಿದೆ. ನೋಡೋಣ ಇದಕ್ಕೆ ಯಾರು ಸಿದ್ದರಾಮಯ್ಯ ಉತ್ತರ ಕೊಡ್ತಾರಾ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಅಂತ. ಬಟ್ ಡಿ ಕೆ ಶಿವಕುಮಾರ್ ಅವರ ಈ ಮಾರ್ಮಿಕ ಮಾತುಗಳು ಸದ್ಯ ಸೋಷಿಯಲ್ ಮೀಡ್ಯಾದಲ್ಲಿ ಟ್ರೆಂಡ್ ಆಗ್ತಾಯಿದೆ. ಇನ್ನು ಮುಂದಿನ ಸುದ್ದಿ,